गोविंदपुर सवि आश्रय मन निर्माण के केंद्र सरकार अनुमोदने दु मुद्दे दिन कार्यदेश जिला उस्तुवारी सचिव केएस ईश्वरप्प शुक्रवार गोविंदपुर आश्रय बड़ाणे निर्मी मन परशील बढ़िया सद्दिगार निर्मित केंद्र वत गोविंदपुर जी प्लस टू मादरी वसति संकीर्ण निर्माण प्रति ब्लॉक मन निर्मी अंत नूर इत ब्लॉक निर्मी फलानुभवी मादरी मन तोरस मन निर्माण टेंडर प्रक्रिया पूर्णगे ಎರಡು ವರ್ಷಗಳ ಒಳಗಾಗಿ ಮನೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಅವಕಾಶ ನೀಡಲಾಗಿದೆ ಎಂದು ಹೇಳಿದರು ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಂತೆ ಹಂತ ಹಂತವಾಗಿ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗುವುದು ಲಾಟರಿ ಮೂಲಕ ಮನೆಗಳನ್ನು ನಿಗದಿಪಡಿಸಲಾಗುವುದು ಗೋವಿಂದಪುರ ಆಶ್ರಯ ಬಡಾವಣೆಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮೂಲಕ ಅನುದಾನ ಒದಗಿಸುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವರು ಹೇಳಿದರು ಇನ್ನ ಈ ಸಂದರ್ಭದಲ್ಲಿ ಮೇಯರ್ ಸುವರ್ಣ ಶಂಕರ್ ಆಡಳಿತ ಪಕ್ಷದ ನಾಯಕ ಚನ್ನಪ್ಪಸಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನೀವು ಕಾರ್ಪೊರೇಷನ್ ರೂರಲ್ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗೋಪಿಶೆಟ್ಟಿ ಕೊಪ್ಪ ಮತ್ತು ಗೋವಿಂದಪುರ ಎರಡು ಗ್ರಾಮಗಳಿಗೆ ಇವರಿಗೆ ಮನೆ ಕಟ್ಟಬೇಕು ಬಡವರಿಗೆ ಆಶ್ರಯ ಮನೆಗಳು ಕಟ್ಟಿಕೊಡಬೇಕು ಅನ್ನಂತ ಭೂಮಿನ ಕೂಡ ಅವತ್ತು ರಿಸರ್ವ್ ಮಾಡಿ ಅವತ್ತೇ ನಾವು ಅರ್ಜಿ ಕೂಡ ಕಾಲ್ ಮಾಡಿದ್ವಿ ಯಾವುದೇ ಮುಂದಿನ ನಮ್ಮ ಸರ್ಕಾರ ಹೋಯಿತು ಮುಂದಿನ ಸರ್ಕಾರ ಏನು ಆ ಕಡೆ ಗಮನ ಕೊಡಕ ಆಗಲಿಲ್ಲ ಈಗ 2800 ಜನ ಈಗಾಗಲೇನೆ 80000 ರೂಪಾಯಿನಷ್ಟು ಜನರಲ್ ಇರೋರು ಎಸ್ ಸಿ ಎಸ್ ಟಿ ಯಾರು 50000 ರೂಪಾಯಿನಷ್ಟು ಪೂರ್ಣ ಹಣ ಕಟ್ಟಿಬಿಟ್ಟಿದ್ದಾರೆ ಕಟ್ಟೋ ಪ್ರೋಸೆಸ್ ಎಲ್ಲ ಆಗಿ 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 ಈಗ ಟೆಂಡರ್ ಫೈನಲ್ ಆಗಿ 20ನೇ ತಾರೀಕು ಮೊನ್ನೆ ಕೇಂದ್ರ ಸರ್ಕಾರವೂ ಕೂಡ ಫೈನಲ್ ಒಪ್ಪಿಗೆ ಕೊಟ್ಟಾಗಿದೆ ಟೆಂಡರ್ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ವರ್ಕ್ ಆರ್ಡರ್ ಇಶ್ಯೂ ಮಾಡೋದಕ್ಕೆ ಇವತ್ತು ನಾಳೆ ಆಗುತ್ತೆ ಇನ್ನೊಂದು ವಾರ 15 ದಿನದಲ್ಲಿ ಅದಕ್ಕೆ ಒಂದು ರೂಪ ಬರುತ್ತೆ ಈ ಮನೆಗಳು ಕಾಮಗಾರಿಗಳು ಇಲ್ಲಿ ಆರಂಭ ಆಗುತ್ತೆ ಈ 2800 ಮನೆಯನ್ನು ಕೂಡ ಕಾಮಗಾರಿ ಆಗಂತ ಈ ಸಂದರ್ಭಕ್ಕೆ ಯಾರ್ಯಾರು ಅದರ ಫಲಾನುಭವಿಗಳು ಇದ್ದಾರೆ ಈಗಾಗಲೇ ಪೂರ್ಣ ಹಣ ಕಟ್ಟಿದ್ದಾರೆ ಅವರು ಅಷ್ಟು ಜನಕ್ಕೆ ಕರ್ಕೊಂಡು ಬಂದು ಈಗಾಗಲೇ ಮಾಡೆಲ್ ಹೌಸ್ ರೆಡಿ ಆಗಿದೆ ಈ ಮಾಡೆಲ್ ಹೌಸ್ ಅನ್ನು ತೋರಿಸಿ ಹಿಂಗೆ ನಿಮ್ಮ ಮನೆಗಳಾಗುತ್ತೆ ಅನ್ನೋದನ್ನ ತೋರಿಸಿ ಅವರಿಗೆ ಆ ಮನೆಗಳನ್ನು ಮುಗಿಸೋದಕ್ಕೆ 2 ವರ್ಷ ಅವರಿಗೆ ಅವಕಾಶ ಇದೆ ಆ 2 ವರ್ಷದಲ್ಲಿ ಹಂತ ಹಂತವಾಗಿ ಮುಗಿದಂಗೆ ಅಲರ್ಟ್ ಮಾಡ್ಕೊತಾ ಹೋಗ್ತೀವಿ ಪೂರ 2800 ಮನೆ ಪೂರ ಮುಗಿದ ಮೇಲೆ ಅಲರ್ಟ್ ಮಾಡಬೇಕು ಅಂತ ಏನಿಲ್ಲ ಆ 2800 ಕೂಡ ಲಾಟರಿ ಮುಖಾಂತರ ಅವರವರಿಗೆ ನಾವು ವ್ಯವಸ್ಥೆಗಳು ಮಾಡಬೇಕು ಮನೆ ಅಂತ ತೀರ್ಮಾನ ಮಾಡಿದೀವಿ ಇವತ್ತು ಮಾಡೆಲ್ ಹೌಸ್ ನ ಎಲ್ಲ ನಮ್ಮ ನಗರದ ಬಿಜೆಪಿ ಪದಾಧಿಕಾರಿಗಳು ನಮ್ಮ ಪಕ್ಷದ ಎಲ್ಲ ಕಾರ್ಪೊರೇಟರ್ಸ್ ಎಲ್ಲ ಪ್ರಮುಖರು ಇವತ್ತು ಬಂದು ನೋಡಿದ್ದಾರೆ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಮಾಡೆಲ್ ಹೌಸ್ ಚೆನ್ನಾಗಿದೆ ಅಂತ ಇದೇ ರೂಪದ ಮನೆ 2800 ಮನೆಗಳನ್ನ ನಾವು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೀವಿ ಕಟ್ಟಿಸಿ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ರೇಟ್ ಕಡಿಮೆ ಇತ್ತು ಈಗ ಎಸ್ಆರ್ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಲೋನ್ ಸ್ವಲ್ಪ ಜಾಸ್ತಿ ಮಾಡ್ಕೊಡಬೇಕು ಅನ್ನಂತ ಮಾತುಗಳು ಆಡ್ತಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಏನೋ ಸಬ್ಸಿಡಿ ಕೊಡಬಹುದು ಆದಿಕಲು ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಜಾಸ್ತಿ ಕೊಡಿಸಿ ಇದು ಆ ಮನೆಗಳನ್ನು ಅವರ ವಶಕ್ಕೆ ಕೊಡಿಸ್ತಿದೆ ಕುಡಿಯೋ ನೀರು ಬಗ್ಗೆ ಅರ್ಬನ್ ವಾಟರ್ ಸಪ್ಲೈಸ್ ಮುಖಾಂತರ ಈಗಾಗಲೇ ಒಂದು ರೌಂಡ್ ಮಾತಾಡಿದ್ದೀನಿ 13 ಕೋಟಿ ರೂಪಾಯಿ ಕುಡಿಯೋ ನೀರು ಇಲ್ಲಿ ಬೇಕು ಅವ್ರು ಮಾಡಬಹುದು ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದನೂ ಮಾಡಬಹುದು ಅನ್ನೋ ಅಂಶ ಇದೆ ಯಾವ್ದಾದ್ರು ಒಂದು ಇಲಾಖೆಯಿಂದ ಒಟ್ಟಾರೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಈ ಮನೆ ರೆಡಿ ಆಗೋದ್ರೊಳಗೇನೆ ಅವ್ರು ಕುಡಿಯೋ ನೀರು ವ್ಯವಸ್ಥೆಯನ್ನು ಮುಗಿಸಿರ್ತೀವಿ ಟೈಮ್ ಬೌಂಡ್ ಇಟ್ಸ್ ಕಂಪ್ಲೀಟ್ ಆಗಲಿ 2 ವರ್ಷ ರಸ್ತೆನೂ ಅದೇ ತರ ಆಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್